केबूद दिन ಒಂದಷ್ಟು ಕಾರ್ಯಕರ್ತರು ನನ್ನ ಈ ಹೆಜ್ಜೆಗೆ ನನ್ನ ಈ ನಿರ್ಧಾರಕ್ಕೆ ಬೇಜಾರಾಗಿರೋದು ನಿಜ ನನ್ನ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ನನ್ನ ಪರ ಇದ್ದರು ಅದು ಕಾಂಗ್ರೆಸ್ ಇರಬಹುದು ಬಿಜೆಪಿ ಇರಬಹುದು ರೈತ ಸಂಘ ಇರಬಹುದು ಇನ್ನ ಹಲವಾರು ಸಂಘಟನೆಗಳು ನನ್ನನ್ನ ಒಂದು ಬೆನ್ನೆಲುಬಾಗಿ ನಿಂತು ನನಗೆ ಆಶೀರ್ವಾದ ಮಾಡಿ ಶ್ರಮ ಪಟ್ಟಿದ್ರು ಆದರೆ ಅಮರೀಶ್ ಅವರು 25 ವರ್ಷ 27 ವರ್ಷ ಸೇವೆ ಸಲ್ಲಿಸಿರುವಂತ ಪಕ್ಷದಲ್ಲಿ ಸುಮಲತಾ ಅಮರೀಶ್ ಅವರಿಗೆ ಆಹ್ವಾನ ಇರಲಿಲ್ಲ ಅದು ನಿಮ್ಮ ನಿಮಗೆ ಗೊತ್ತಿರಲಿ ನಿಮ್ಮ ಮನಸಲ್ಲಿ ಇರಲಿ ನಾಯಕರನ್ನು ನೀವು ಪ್ರಶ್ನಿಸಿ ಯಾವ ಕಾರಣಕ್ಕೆ ನೀವು ಸುಮಲತಾ ಅಮರೀಶ್ ಅವರನ್ನು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಿ ಅಂತ ಏನು ಕೇಳಲಿಲ್ಲ ಅಂತ ನೀವೇ ಪ್ರಶ್ನಿಸಿ ಉತ್ತರ ಅವರು ಏನು ಕೊಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂನು ನಾನು ಮನವರಿಕೆ ಮಾಡ್ಕೊತೀನಿ ನನ್ನ ನಡೆಯಿಂದ ನಿಮಗೆ ಏನಾದರೂ ನೋವಾಗಿದ್ರೆ ನಾನು ಕ್ಷಮೆಯನ್ನ ಆಚರಿಸ್ತೀನಿ ಕಾರ್ಯಕರ್ತರಲ್ಲಿ ಬಟ್ ನಿಮ್ಮ ನಾಯಕರ ನಡೆಗೆ ನಾನು ಹೊಣೆಯಲ್ಲ ನಿಮ್ಮ ರಾಜ್ಯಾಧ್ಯಕ್ಷರು ಮಂಡ್ಯಕ್ಕೆ ಬಂದಾಗೆಲ್ಲ ನನ್ನ ಬಗ್ಗೆ ಏನೇನು ಹೇಳಿಕೆಗಳನ್ನು ಕೊಟ್ಟರು ಅನ್ನೋದು ಸ್ವಲ್ಪ ನೀವೇ ತಿಳ್ಕೊಂಡು ಆಮೇಲೆ ಕೇಳಿ ನನ್ನನ್ನ ನೀವು ಯಾಕೆ ನಿರ್ಧಾರ ತಗೊಂಡ್ರಿ ಒಂದು ಕಡೆ ಈ ಬಿಜೆಪಿ ಪಕ್ಷದಲ್ಲಿ ಗೌರವದಿಂದ ಆತ್ಮೀಯತೆಯಿಂದ ಅವರು ನನ್ನನ್ನ ಆಹ್ವಾನ ಮಾಡಿದ್ರು ನಮ್ಮ ಪಕ್ಷಕ್ಕೆ ನೀವು ಬಂದ್ರೆ ನಮಗೆ ಒಂದು ಶಕ್ತಿ ಅನ್ನುವಂತ ಮಾತನ್ನು ಹೇಳಿದ್ರು ಅಷ್ಟೇ ಅಲ್ಲ ಅಂಬರೀಶ್ ಅವರ ಹೆಸರಲ್ಲಿ ಇವತ್ತು ಬೆಂಗಳೂರಲ್ಲಿ ಮೈಸೂರಲ್ಲಿ ರಸ್ತೆಗೆ ಹೆಸರಿಟ್ಟಿದ್ದಾರೆ ಒಂದು ಸುಂದರವಾದ ಸ್ಮಾರಕವನ್ನು 12 ಕೋಟಿ ಅಷ್ಟು ವೆಚ್ಚದಲ್ಲಿ ಬಿಜೆಪಿ ಸರ್ಕಾರ ಮುಂದಾಗಿ ಮಾಡಿದೆ ಅಂಬರೀಶ್ ಅವರು ಬಿಜೆಪಿ ಪಕ್ಷದಲ್ಲಿದ್ದರಾ ಅಂಬರೀಶ್ ಅವರು ಬಿಜೆಪಿ ಪಕ್ಷದಲ್ಲಿ ಇರಲಿಲ್ಲ 27 ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ರು ಜೆಡಿಎಸ್ ಪಕ್ಷದವರು ಅವರಿಗೆ ಎಲ್ಲಾ ಆತ್ಮೀಯ ಸ್ನೇಹಿತರು ಅಂತಾನೆ ಹೇಳ್ಕೊಂಡು ಓಡಾಡ್ತಿದ್ದಾರೆ ಇವತ್ತಿಗೂನು ಇಷ್ಟೊಂದು ಆತ್ಮೀಯತೆ ಇಟ್ಕೊಂಡು ಅವರು ನಿಧನರಾದ ಒಂದು 14 ತಿಂಗಳಲ್ಲಿ ಯಾರು ಯಾಕೆ ಈ ಕೆಲಸವನ್ನ ಮಾಡೋಕೆ ಇದು ಮಾಡಿಲ್ಲ